ರಾಜ್ಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ, ಅನಾಹುತಗಳಾಗ್ತಾ ಇದೆ, ಹಾನಿ ಆಗ್ತಾ ಇದೆ. ಕೆಲವರಿಗೆ ಇದ್ಯಾವುದರ ಭಯನೇ ಇಲ್ಲ, ಭಯನೇ ಇಲ್ಲ. ಆ ನೀರಿನಲ್ಲೇ ಈಜುರಿಯಕ್ಕೆ ಹೋಗ್ತಾರೆ. ತುಂಗಭದ್ರಾ ಜಲಾಶಯದಲ್ಲಿ ಅಪಾಯ ಲೆಕ್ಕಿಸದೆ ಈಜಾಟ ನಡೀತಾ ಇದೆ. ತುಂಗಭದ್ರಾ ಜಲಾಶಯದಲ್ಲಿ ಅಪಾಯವನ್ನು ಲೆಕ್ಕಿಸದೆ ಈಜಾಡ್ತಾ ಇದ್ದಾರಂತೆ. ನೀರು ಧುಮುಕಿ ಅಲೆಗಳ ಮಧ್ಯದಲ್ಲಿ ಈಜಾಟ. ಅದು ಯಾರಪ್ಪ ಪರ್ಮಿಷನ್ ಕೊಟ್ಟಿದ್ದು ಟಿಬಿ ಡ್ಯಾಮಲ್ಲಿ? ನನಗಂತೂ ಗೊತ್ತಿಲ್ಲ, ಕೊಡಲ್ಲ ಸಾಮಾನ್ಯ ಹಾಗೆಲ್ಲ. ನೀರಿಗೆ ಧುಮುಕಿ ತಲೆಗಾಯ ಮಾಡ್ಕೊಂಡಂತೆ, ಗೊತ್ತಾಗಿರಲ್ಲ. ಕೆಳಗಡೆ ಕಲ್ಲೋ ಬಂಡೆನೋ ಏನೋ ಇರುತ್ತೆ. ಇವರೇನೋ ದೊಡ್ಡದಾಗಿ ಪೋಸ್ಟ್ ಕೊಟ್ಕೊಂಡು ಡೈ ಹೊಡೆದಿರ್ತಾರೆ, ತಲೆಗೆ ಏಟು ಬಿದ್ದಿರುತ್ತೆ ಅಷ್ಟೇ. ಸಣ್ಣ ಸಣ್ಣ ಮಕ್ಕಳೊಂದಿಗೆ ದಡದಲ್ಲಿ ಕೂತ್ಕೊಂಡಿದ್ದಾರಂತೆ ಪೋಷಕರು. ಫೋಟೋಗೆ ಪೋಸ್ಟ್ ಕೊಡ್ತಾ ಇದ್ದಾರಂತೆ. ಟಿಬಿ ಜಲಾಶಯದ ಬಳಿ ಪೊಲೀಸರ ಇಲ್ಲದೆ ನಿರ್ಲಕ್ಷ್ಯ. ಅದೇ ಹೇಳಿದ್ದು, ಪರ್ಮಿಷನ್ ಕೊಡಲ್ಲ ನಿಮಗೆ. ಡ್ಯಾಮಲ್ಲಿ ಪರ್ಮಿಷನ್ ಇಲ್ಲ, ಮುಂದ್ಗಡೆನೂ ಇಲ್ಲ, ಹಿಂದ್ಗಡೆ ಅಂತೂ ಇರದೇ ಇಲ್ಲ ಬಿಡಿ. ಡ್ಯಾಮ್ ಹಿಂದಕ್ಕೆ ಇರದೇ ಇಲ್ಲ, ಮುಂದಕ್ಕೂ ಇರಲ್ಲ. ಅಂಥದ್ರಲ್ಲೂ ಇಳಿದಿದ್ದಾರೆ ಅಂತಂದರೆ ಏನು ಹೇಳೋಣ. ಆ ನೀರು ನೋಡಿದ್ರೆ ಹೆದರಿಕೆ ಆಗುತ್ತೆ, ಆ ಸೌಂಡ್ ಕೇಳಿದ್ರೆ ಹೆದರಿಕೆ ಆಗುತ್ತೆ. ನೋಡಿ, ಅದು ಯಾವುದೋ ಕಲ್ಲು ಮೇಲೆ ಹೋಗಿದಾರಲ್ಲ, ಏಕಾಏಕಿ ನೀರು ಬಿಟ್ಟು ನೀರಿನ ಪ್ರಮಾಣ ಜಾಸ್ತಿ ಆದರೆ ಏನು ಗತಿ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುಕ್ಕಣ್ಣ ಅವರಿಂದ ಪಡ್ಕೊಳ್ಳೋಣ. ಮುಕ್ಕಣ್ಣ, ಸಾಮಾನ್ಯವಾಗಿ ಈ ಥರ ಜಲಾಶಯಗಳಲ್ಲಿ ಪರ್ಮಿಷನ್ ಇಲ್ವಲ್ಲ, ಹೆಂಗೆ ಹೋಗ್ತಾರೆ ಇವರಲ್ಲೆಲ್ಲ ಈಜಾಡೋದಕ್ಕೆ ಅಂತ? ಹೌದು ಅರವಿಂದ್, ಏನಂದ್ರೆ ಕೊಪ್ಪಳ ತಾಲೂಕಿನ ಮುಂಡ್ರೆಬಾದ್ ಬಳಿ ಇರುವಂತಹ ತುಂಗಭದ್ರ ಜಲಾಶಯ ಸಂಪೂರ್ಣವಾಗಿ ಪತ್ತೆಯಾಗಿದೆ. ಇವತ್ತು ಆಗಲೇ ನೀರಾವರಿ ಅಧಿಕಾರಿಗಳು ಮತ್ತೆ ಅಧಿಕಾರಿಗಳ ತಂಡ ಈಗ 5 ಗೇಟ್ಗಳ ಮೂಲಕ 5,000 ಕಿಸೆಸ್ ನೀರು ಸಹ ಹೊರಡೆ ಬಿಟ್ಟಿದ್ದಾರೆ. ತುಂಗಭದ್ರ ಸಂಪೂರ್ಣ ಬತ್ತೆಯಾದಿಂದಲೇ ಸಾಕಷ್ಟು ಜನರು ಈಗಾಗಲೇ ತುಂಗಭದ್ರ ಡ್ಯಾಮ್ಗೆ ಬಂದು ಪ್ರವಾಸಿಗರಾಗಿರ್ಬೋದು, ಸಾರ್ವಜನಿಕರು ಸಹ ಬಂದು ತುಂಗಭದ್ರ ಹಿನ್ನೀರಿನಲ್ಲಿ ಸ್ನಾನ ಮಾಡ್ತಾ ಕೆಲವರು ಫ್ಯಾಮಿಲಿ ಜೊತೆ ಬಂದು ಫೋಟೋ ಸೆಲ್ಫಿಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಆದರೆ ನೀರಾವರಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಬರುವಂತಹ ಪ್ರವಾಸಿಗರಿಗೆ ಮುನ್ನೆಚ್ಚರಿಕೆಯಾಗಿ ಮಾಹಿತಿ ನೀಡಬೇಕಾಯಿತು. ಆದರೆ ಇಲ್ಲಿ ಯಾವುದೇ ರೀತಿ ಇಲ್ಲಿ ಪೊಲೀಸರಾಗಲಿ ಅಧಿಕಾರಿಗಳು ಯಾವುದೇ ರೀತಿ ಇಲ್ಲಿ ಇಲಾಖೆ ಕಾರಣಕ್ಕಾಗಿ ಪ್ರವಾಸಿಗರು ಈಜಿನಲ್ಲಿ ತಲ್ಲೀನರಾಗಿದ್ದಾರೆ. ಯಾವುದೇ ರೀತಿ ಅಪಾಯ ಬರುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಎಚ್ಚೆತ್ತುಕೊಳ್ಬೇಕಂತ ಪ್ರವಾಸಿಗರು ಯಾವುದೇ ರೀತಿ ಇಲ್ಲಿ ಯಾವುದು ಡೋಂಟ್ ಕೇರ್ ಅಂತಾರೆ ಅಂತ ಹೇಳ್ಬೋದು. ಯಾವುದೇ ರೀತಿ ಸಮಸ್ಯೆ ಆಗುವ ಎಚ್ಚೆತ್ತುಕೊಳ್ಬೇಕಂತ ಹೇಳಬೇಕು. ಓಕೆ ಮುಕ್ಕಣ್ಣ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಧನ್ಯವಾದ. ಯಾರು ಹೇಳೋರು ಕೇಳೋರು ಇಲ್ಲ ಅನ್ಸುತ್ತೆ ಅಷ್ಟೇ. ಆಮೇಲೆ ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ಆಗಿ ಪ್ರಾಣ ಹೋದರೆ ಆಗ ಲಭೋ ಲಭೋ ಅಂತ ಬಾಯಿ ಬಡ್ಕೋತಾರೆ. ಎಚ್ಚೆತ್ಕೋಬೇಕಲ್ವ ಈಗಲೇ. ಇಷ್ಟು ನೀರು ಬಿಟ್ಟಿರಬೇಕಾದ್ರೆ, ಬಿಡ್ತಾ ಇರಬೇಕಾದ್ರೆ, ಮಳೆ ಆಗ್ತಿರ್ಬೇಕಾದ್ರೆ ಆಯಿತು, ನಿಮಗೆ ಈಜು ಬರುತ್ತೆ ಇಲ್ಲ ಅಂತ ನಾವು ಅನ್ನಲ್ಲ. ಬಂದರೂ ಈ ಥರನ ಏನಪ್ಪ, ಬಹಳ ವಿಚಿತ್ರವಾದ ಜನ. ಮತ್ತು ಇದೊಂಥರ ದುಸ್ಸಾಹಸ. ಈ ಥರ ದುಸ್ಸಾಹಸಕ್ಕೆ ದಯವಿಟ್ಟು ಯಾರೂ ಕೈ ಹಾಕಬೇಡಿ, ತುಂಬ ತಪ್ಪು ಇದು. ನದಿಗಳಲ್ಲಿ ಈಜಲೇಬಾರದು ಅಂತ ಹೇಳ್ತಾರೆ. ಆ್ಯಕ್ಚುಲಿ ನೀರಿನ ಸೆಳೆತವನ್ನು ಅಂದಾಜು ಮಾಡೋಕ್ಕೆ ಆಗಲ್ಲ ಯಾರ ಕೈಲೂ. ಅಂಥದ್ರಲ್ಲೂ ಹೀಗೆಲ್ಲ ಹೋಗ್ತಾರೆ ಅಂತಂದರೆ ಇದು ಹುಚ್ಚಾಟ ಅಲ್ಲದೆ ಇನ್ನೇನು. ಇದು ನಿರ್ಲಕ್ಷ್ಯದ ಪರಮಾವಧಿ. ಒಂದು ಕಡೆ ಡ್ಯಾಮ್ ಮೇಂಟೈನ್ ಮಾಡೋರು, ಅಲ್ಲಿ ಯಾರು ಪೊಲೀಸರು ಅವ್ರನ್ನ ಇಡಬೇಕಾಗಿತ್ತು. ಮತ್ತು ಇವ್ರಿಗೂ ಕೂಡ ಇವ್ರ ಜೀವದ ಬಗ್ಗೆ ಅವ್ರಿಗೆ ಕಾಳಜಿ ಇರಬೇಕು. ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಏನಪ್ಪ ಎಲ್ಲ ಕಡೆ ಡ್ಯಾಮ್ಗಳಲ್ಲಿ, ಅಯ್ಯೋ ಒಂದು ಫೋಟೋ ತೆಗಿಯೋಕೆ ಬಿಡಲ್ಲ ಡ್ಯಾಮಲ್ಲಿ, ಗೊತ್ತಾ? ಅಷ್ಟು ಚೆನ್ನಾಗಿ ಕಾಯ್ತಾರೆ ಡ್ಯಾಮನ್ನು. ನೀವು ಕ್ಯಾಮ್ರಾದಲ್ಲಿ ಫೋಟೋ ಗಿಟೋ ತೆಗಿಯೋಕೆ ಬಿಡದೇ ಇಲ್ಲ. ಅಂಥದ್ರಲ್ಲಿ ಇಷ್ಟು ಬಿಂದಾಸಾಗಿ ಇವರು ಇಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ, ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಅಂತಂದರೆ ಆ ಟಿಬಿ ಡ್ಯಾಮಲ್ಲಿ ಯಾರೂ ಇಲ್ವೋ ಹಾಗಾದರೆ? ಹೇಳೋರು ಕೇಳೋರು ಏನು ಮಾಡ್ತಾ ಇದ್ದಾರೆ? ಎಲ್ಲರೂ ಕೂಡ ಸಣ್ಣ ಸಣ್ಣ ಜಲಾಶಯಗಳಿಗೇ ಕಾವಲುಗಾರರು ಇರ್ತಾರೆ. ಅಂಥದ್ರಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ಅಲ್ಲಿ ಯಾರು ಮೇಂಟೈನ್ ಮಾಡೋದಕ್ಕೆ ಯಾರೂ ಇಲ್ಲ ಅಂತಂದರೆ ಏನಪ್ಪ ಅರ್ಥ? ಇವ್ರನ್ನ ನೋಡ್ಕೊಂಡು ಇನ್ನೊಂದು 10 ಜನ ಬರ್ತಾರೆ, ಆಮೇಲೆ ಇನ್ನೇನಾದರೂ ಒಂದು ತೊಂದರೆ ಆಗುತ್ತೆ. ಆಗ ಹಿಂಗಾಯಿತು ಹಂಗಾಯಿತು, ನಿಮ್ಮನ್ನು ಯಾರು ಹೇಳಿದ್ದು ಇಲ್ಲಿಗೆ ಹೋಗಿ ಅಂತ? ಹೋಗಿ ಅಂತ ಹೇಳಿದ್ರಾ ಯಾರಾದರೂ? ಕೇಳ್ಕೊಂಡಿದ್ರಾ? ಇಲ್ಲ. ಹುಚ್ಚುತನ.